ಫೈನ್ ಗಣೇಶ್ ಅವರೇ ಈಗ ರಾಜ್ಯಪಾಲರ ಕೈಯಲ್ಲೇ ಸುಳ್ಳು ಹೇಳಿಸ್ಬಿಟ್ಟಿದ್ದಾರೆ ಅಂತ ಒಂದು ಬಹಿರಂಗ ಆರೋಪ ನಿಮ್ಮ ಪಕ್ಷದ ವಿರೋಧ ಪಕ್ಷದ ನಾಯಕರ ಎಲ್ಲ ನಾವು ಕೇಳ್ತಾ ಇದ್ವಿ ಅದೇನು ಪ್ರಶ್ನೆ ಇರೋದು ಜೊತೆಗೆ ಅದೇ ಧ್ವನಿ ಅವರು ಹೇಳ್ತಾ ಇದ್ದಾರೆ ನಮ್ಮ ಯೋಜನೆಗಳೆಲ್ಲ ಕಾಂಗ್ರೆಸ್ಸು ನಮ್ಮದು 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 ಯೋಜನೆ ಅಂತ ಮಾಡ್ಕೊಂಡಿದ್ದಾರೆ ಹೇಳಿಸ್ಬಿಟ್ಟಿದ್ದಾರೆ ಅಂಥೇಳಿ ಒಂದು ಗ್ಯಾರಂಟಿ ಯೋಜನೆಗಳು ಬಿ ಜೆ ಪಿ ಎದ್ದ ಬಿ ಜೆ ಪಿ ಪಾರ್ಟಿಯದ್ದ ಕ್ವಶನ್ ನಂಬರ್ ಒನ್ ಈ ರಾಜ್ಯಪಾಲರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗಿಂದ ರಾಜ್ಯಪಾಲರಾಗಿರ್ತಕ್ಕಂಥವ್ರು ಅಲ್ಲ ನಿಮ್ಮ ಸರ್ಕಾರ ಇದ್ದಾಗಲೂ ಇವರ ರಾಜ್ಯಪಾಲರಾಗಿದ್ದರು ಅಂತ ನನ್ನ ನೆನಪು ನಿಮ್ಮ ಸರ್ಕಾರ ಇದ್ದಾಗಲೂ ತಾವರಚಂದ್ ಚಂದ್ ಗೆಹ್ಲೋಟ್ ಅವರೇ ಇದ್ದರು ಅಂತ ಹೇಳಿ ಒಂದು ವೇಳೆ ಈಗ ಏನಾದರೂ ಸರ್ಕಾರ ಇವ್ರ ಕೈನಲ್ಲಿ ಒಂದು ಭಾಷಣದ ಪ್ರತಿಯನ್ನು ಕೊಟ್ಟು ಓದಿಸ್ಬಿಟ್ಟಿದ್ರೆ ನಿಮ್ಮ ಅಷ್ಟು ಅವಧಿಯಲ್ಲಿ ಇದೇ ತಾವರಚಂದ್ ಚಂದ್ ಗೆಹ್ಲೋಟ್ ಅವರು ಇವತ್ತೆಲ್ಲ ಸುಳ್ಳು ಹೇಳಿದರೆ ನಿಮ್ಮ ಸರ್ಕಾರದ ಅವಧಿಯಲ್ಲೂ ನೀವು ಬರ್ಕೊಟ್ಟಿದ್ದ ಭಾಷಣನ ಸುಳ್ಳು ಸುಳ್ಳು ಓದಿದ್ರು ಅಂತ ಅರ್ಥ ಇದು ವಾಡಿಕೆಯಂತೆ ರಾಜ್ಯಪಾಲರು ಓಕೆ ಆರಂಭದಲ್ಲಿ ಭಾಷಣ ಮಾಡತಕ್ಕಂಥ ಒಂದು ಪದ್ಧತಿಯನ್ನು ಸಾರವಾಗಿ ಮಾಡಿದ್ದಾರೆ ಇಲ್ಲಿ ಸಾಹಿತ್ಯ ಸರ್ಕಾರದ್ದು ರಾಗ ರಾಜ್ಯಪಾಲರದ್ದು ಪಾಪ ರಾಗ ಬದಲಾವಣೆ ಮಾಡುವಾಗ ಹೇಳುವಾಗ ಸಾಹಿತ್ಯವನ್ನು ಬದಲಾವಣೆ ಮಾಡೋಕ್ಕಾಗಲ್ಲ ಆದರೆ ಸಾಹಿತ್ಯದಲ್ಲಿ ಅದು ಕಾಪಿ ಚೆಟ್ಟಿದೆ ನಾನು ಗ್ಯಾರಂಟಿ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ ಯಾಕಂದರೆ ಹಳೆ ಹಳೇ ಸ್ಕೀಮ್ ಓಕೆ ಆದರೆ ಕೆಲವೊಂದು ಹಿಂದೆ ಮಾಡಿದಂಥ ಯೋಜನೆಗಳನ್ನು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕಾಪಿ ಚೆಟ್ ಮಾಡಿ ಇವರು ಬಾಯಲ್ಲಿ ಹೇಳಿಸಿದ್ದಾರೆ ಅನ್ನತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ವಾದ ಮುಂದಿನ ದಿನಗಳಲ್ಲಿ ಸುಳ್ಳು ಏನು ಹೇಳಿದ್ರು ಅನ್ನ ಹತ್ತು ದಿವ್ಸ ನಡೆಯತ್ತಲ್ಲ ಸುಳ್ಳು ಏನು ಹೇಳಿದ್ರು ನಿಜ ಏನು ಹೇಳಿದ್ರು ಅದರಲ್ಲಿ ಚರ್ಚೆ ಆಗಲಿಕ್ಕೆ ಇವತ್ತು ಆರಂಭ ಆದ್ರೆ ಸಾಹಿತ್ಯದಲ್ಲಿ ಸಾಕಷ್ಟು ಕಾಪಿ ಚೆಟ್ ಹೊಡೆದು ಸಾಹಿತ್ಯದಲ್ಲಿ ಸರಿಯಾದ ಉರುಳಿಲ್ಲ ಆರು ತಿಂಗಳಿಂದ ಕೊಟ್ಟಂತ ಗ್ಯಾರಂಟಿಯನ್ನು ಹೇಳಿದ್ದಾರೆ ಅಭಿವೃದ್ಧಿಯ ಒಂದು ಅಂಶವನ್ನೂ ಹೇಳಿಲ್ಲ ಒಂದು ಕಡೆ ನಾವಿಂತ ತಂದಿದ್ದೀವಿ ಹೀಗೆ ಮಾಡಿದ್ದೀವಿ ಅಂಗನವಾಡಿ ಸರ್ ಇದಕ್ಕೆ ಮಾಡಿದೀವಿ ಹಾಲಿನ ಪ್ರೋತ್ಸಾಹನ ಕೊಟ್ಟಿದ್ದೀವಿ ಇಂತಿಷ್ಟು ರಸ್ತೆಗಳ್ ಮಾಡಿದ್ದೀವಿ ಇಂತಿಷ್ಟು ಬೋರ್ವೆಲ್ ಹಾಕಿದ್ದೀವಿ ಇಂತಿಷ್ಟು ಬರಗಾಲು ದುಡ್ಡು ಕೊಟ್ಟಿದ್ದೀವಿ ಅನ್ನತಕ್ಕಂಥ ಎಲ್ಲವೂ ಕೂಡ ಸಾರ್ವಜನಿಕ ಕಳಕಳಿ ಇರತಕ್ಕಂತ ಅಂಶಗಳನ್ನ ಉಲ್ಲೇಖ ಮಾಡಿದಿರುವುದರಿಂದ ಇದೊಂದು ವಾಡಿಕೆಯ ಭಾಷಣ ಆರಂಭದ ಭಾಷಣ ಸರ್ಕಾರದ ಸಾಹಿತ್ಯವೂ ಸರಿಯಾಗಿಲ್ಲ ಅದರಲ್ಲಿ ಸಾಕಷ್ಟು ಕಾಪಿ ಚೆಟ್ಟು ಇದೆ ರಾಗ ಮಾತ್ರ ರಾಜ್ಯಪಾಲರು ಹಾಗಾಗಿ ನಾನು ಅದರ ವಾಡಿಕೆಯ ಗಣೇಶ್ ಜಿ ಗಣೇಶ್ ನನ್ನ ಪ್ರಶ್ನೆ ಇಷ್ಟೇನೆ ಆಯ್ತು ನಿಮ್ಮ ವಾದ ನಿಮ್ಮ ಪಾರ್ಟಿ ಇಟ್ಕೊಳ್ಳಿ ನನ್ನ ದಿಢೀರ್ ಪ್ರಶ್ನೆ ಇರೋದು ಈಗ ರಾಜ್ಯಪಾಲರು ದೊಡ್ಡ ಹುದ್ದೆ ನಾವು ಸುಮ್ ಸುಮ್ಮನೆ ಏನೋ ಮಾತಾಡಕ್ಕೆ ಬರಲ್ಲ ಸಾಹಿತ್ಯ ತಪ್ಪಿತ್ತು ಕಾಪಿ ಚಿಟ್ಟಿತ್ತು ಕೇಂದ್ರದ ಯೋಜನೆ ಕಾಪಿ ಮಾಡ್ಕೊಂಡು ಮಾತಾಡೋದೆಲ್ಲ ಹೇಳ್ತಾ ಇದ್ದೀರಲ್ಲ ಈ ವಾದಕ್ಕೆ ಈಗ ಎಲ್ಲರೂ ಒಪ್ಪುವುದಾದರೆ ಅಬ್ದುಲ್ ಮುನೀರ್ ಅವರೇ ಇದೇ ವಾದ ಅವ್ರು ಕಾಪಿ ಮಾಡ್ತಿದ್ದಾರೆ ತಪ್ಪು ತಪ್ಪು ಸಾಹಿತ್ಯಕ್ಕೆ ರಾಗ ಸಂಯೋಜನೆ ಮಾಡಿಬಿಟ್ಟಿದ್ದಾರೆ ಅಥವಾ ರಾಗಾನೇ ಅವ್ರು ಹಾಡ್ಬಿಟ್ರು ಅಂತ ನಾವು ಕನ್ಸಿಡರ್ ಬರೋದಾದರೆ ಹಿಂದಿನ ಮೂರು ವರ್ಷದ ಅವಧಿಯಲ್ಲೋ ನಾಲ್ಕು ವರ್ಷದ ಅವಧಿಯಲ್ಲೋ ಇದೇ ರಾಜ್ಯಪಾಲರ ಕೈಗೆ ತಾವು ತಪ್ಪು ತಪ್ಪು ಸಾಹಿತ್ಯ ಕೊಟ್ಟು ಹಾಡೇಳ್ಸಿದ್ದೀರಾ ಅಂತ ಸರ್ ನಾನು ಇವತ್ತು ನಮ್ಮ ಆರೋಪ ಇರುವುದು ಅಲ್ಲಿರತಕ್ಕಂಥ ಅಂಶಗಳ ಮೇಲೆಯೇ ವಿನಃ ಹಿಂದೆ ಓದ್ಬಿಡ್ತಾರ ಗಣೇಶ ಅವ್ರು ಕೊಟ್ಟಿದ್ದು ಓದಲೇಬೇಕು ನಾನು ಹೇಳುಕ್ತ ಸರ್ ನಾನು ಅದಕ್ಕೆ ವಾಡಿಕೆ ನಾನು ವಾಡಿಕೆಯಂತೆ ವಾಡಿಕೆಯಂತೆ ಹೇಳದಂತ ಒಂದು ಸಂಪ್ರದಾಯ ಭಾಷಣ ಅಂತ ಹೇಳಿದ್ದು ನಾನು ಅವ್ರನ್ನೆಲ್ಲೂ ಚರ್ಚೆನೂ ಮಾಡಿಲ್ಲ ಟೀಕೆನೂ ಮಾಡಿಲ್ಲ ಆ ಭಾಷಣದಲ್ಲಿ ಇರತಕ್ಕಂತ ಅಂಶಗಳನ್ನ ತೆಗೆದುಕೊಂಡು ನಾವು ಹೇಳದಂತ ಪೂರಕವಾದಂತ ಮಾತಿಗೆ ಆಧಾರವಾಗಿ ಹೇಳಿದ್ದೀನಿ ಇವರು ಎಲ್ಲೂ ಕೂಡ ಭಾಷಣದಲ್ಲಿ ತಮ್ಮ ಅಭಿವೃದ್ಧಿ ವಿಚಾರಗಳನ್ನು ಮಂಡಿಸಿಲ್ಲ ಸಾರ್ವಜನಿಕ ಗ್ಯಾರಂಟಿ ಬಗ್ಗೆ ಇದೆ ಈಗ ಗ್ಯಾರಂಟಿ ತಗೊಂಡಿದ್ದಾರೆ ಇಷ್ಟು ಜನ ಕೊಟ್ಟಿದ್ದಾರೆ ನಾವು ನೋಡಿದ್ವಿ ಬಸ್ ಓಡಾಡಿದೆ ಈ ದುಡ್ಡು ಕೊಟ್ಟಿದ್ದಾರೆ ಅಕ್ಕಿ ಕೊಡ್ಲಿಲ್ಲ ಐದು ಕೆಜಿ ಸರ್ಕಾರ ಕೊಡ್ತಾ ಇದ್ದಿದ್ದು ಕೇಂದ್ರ ಸರ್ಕಾರ ನಮ್ದೇ ಅಂತ ಹೇಳಿದ್ರು ನಾನೇ ಅನ್ನ ಭಾಗ್ಯದ ಇದು ಅಂತ ಹೇಳಿದ್ರು ತಿರುಗನೂರ ಎಪ್ಪತ್ತು ಕೊಟ್ಟರು ನಾವು ಭಾರತ ಅಕ್ಕಿ ಕೊಟ್ವಿ ಇಪ್ಪತ್ತೊಂಬತ್ತು ರೂಪಾಯಿ ಯಾಕೆ ಕೊಡುದು ನಾವು ದುಡ್ಡು ಕೊಡ್ತಿದ್ವಿ ಕೊಡಲಿಲ್ಲ ಅಂತ ಹೇಳಿದ್ರು ಇಪ್ಪತ್ತೊಂಬತ್ತು ರೂಪಾಯಿ ಕೊಟ್ಟು ಅಕ್ಕಿ ತಗೊಂಡ್ರಪ್ಪ ಇನ್ನ ಇಪ್ಪತ್ತೈದು ರೂಪಾಯಿ ಉಳಿತು ಹೆಂಗು ದುಡ್ಡು ಕೊಡ್ತಾವ್ರಲ್ಲಪ್ಪ ಇವರು ಯಾರ್ದೋ ದುಡ್ಡು ದುಡ್ಡು ನಾವು ಕೊಡ್ತಾ ಇರ್ತಕ್ಕಂತ ದುಡ್ಡು ಹಕ್ಕಿಯಲ್ಲಿ ಆರ್ಥಿಕ ಪರಿಸ್ಥಿತಿಯೂ ಬರುತ್ತೆ ಅಭಿವೃದ್ಧಿಯೂ ಬರುತ್ತೆ ಬದ್ಧತೆಯೂ ಬರುತ್ತೆ ಕಮಿಟ್ಮೆಂಟ್ ಬರುತ್ತೆ ಬರುತ್ತೆ ನೀವು ದುಡ್ಡು ಹಾಕ್ಬಿಟ್ರಿ ನೂರಪ್ಪ ಯಾರ್ದೋ ಹತ್ತೆ ಸಂಪತ್ತನ್ನ ಅಯ್ಯ ಮಾಡ್ದಂಗೆ ಜನ ದುಡ್ಡು ಕಟ್ಟಿದ್ರೆ ಕೆರೆ ನೀರನ್ನ ಕೆರೆ ಕಟ್ಟಿದ್ರು ದುಡ್ಡು ಹಂಚ್ಕೊಂಡ ಅಭಿವೃದ್ಧಿಯ ಪರವಾದಂತ ಒಂದು ಯೋಚನೆಗಳು ಒಂದು ಚಿಂತನೆಗಳು ಒಂದು ಹೇಳಿಕೆಗಳು ಇಲ್ವಲ್ಲ ಅಂಗನವಾಡಿ ತಗೊಳ್ಳಿ ಹಾಲಿನ ಪ್ರೋತ್ಸಾಹನೆ ಬರ ತಗೊಳ್ಳಿ ಕುಡಿಯೋ ನೀರು ತಗೊಳ್ಳಿ ಯಾವ್ದಾದ್ರು ಒಂದು ಅಷ್ಟೇ ಮಾಡಿದ್ರಿ ಇಂತಿಷ್ಟು ಹುದ್ದೆ ಕೊಟ್ಟು ಏನಾದ್ರು ಒಂದು ಹೇಳಿ ಇಲ್ಲ ಇಲ್ಲ ಅಂತ ಹೇಳಕ್ ನೀವೇ ಬೇಕಿತ್ತ ನಾನು ಇರೋದ್ರಲ್ಲಿ